ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಲಕ್ಷಸ್ ಪ್ರಪಂಚ. ಸೊ ಎಲ್ಲರೂ ತುಂಬಾ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತೀವಿ. ನಾವು ಸಹ ತುಂಬಾ ಚೆನ್ನಾಗಿದ್ದೀವಿ. ಆ್ಯಂಡ್ ಆಲ್ರೆಡಿ ನಿಮಗೆ ಡೆಕೋರೇಷನ್, ಈ ಮೇಕಪ್ ಎಲ್ಲ ನೋಡಿದಾಗ ಗೊತ್ತೇ ಆಗಿರುತ್ತೆ. ಸೊ ಇವತ್ತು ಬಂದು ಆ್ಯಂಡ್ ಥಂಬ್ನೇಲ್ ಆ್ಯಂಡ್ ಟೈಟಲ್ ನೋಡಿದ ತಕ್ಷಣ ಗೊತ್ತಾಗಿರುತ್ತೆ. ಸೊ ಇವತ್ತು ಏನಪ್ಪ ಅಂತ, ಸೊ ಇವತ್ತು ಬಂದು ನಮ್ಮ ಲಡ್ಡುಮಾರು 6 ಮಂತ್ಸ್ ಬರ್ಡೇನ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಸೊ ಹೌದು, ಮುಂಚೆನೂ ಸೆಲೆಬ್ರೇಟ್ ಮಾಡಿದ್ವಿ, ನಮ್ಮ ಮನೆಯಲ್ಲಿ ಅತ್ತೆ ಮನೇಲಿ ಮಾಡಿದ್ವಿ. ಬಟ್ ಇಲ್ಲೂ ಸಹ ಒಂದ್ಸರಿ ಮಾಡಬೇಕು ಅಂತ ಅಂದ್ಬಿಟ್ಟು ಮತ್ತೆ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಇನ್ನೊಂದು ಏನಪ್ಪ ಅಂತಂದ್ರೆ, ಇದೆಲ್ಲ ಫುಲ್ ನಂಗೆ ಸರ್ಪ್ರೈಸಿಂಗ್ ಆಗಿತ್ತು. ನಂಗೆ ಆಕ್ಚುಲಿ ಗೊತ್ತಿರಲಿಲ್ಲ ಅಕ್ಕ ಇಷ್ಟೆಲ್ಲ ಪ್ರಿಪರೇಷನ್ಸ್ ಮಾಡ್ತಾ ಇದ್ದಾಳೆ ಅಂತ ಹೇಳಿದ್ದು. ಒಂದ್ಸತಿ ಲೈಕ್ ನಾವು ಫುಲ್ ಡೆಕೋರೇಷನ್ಸ್ ಎಲ್ಲ ಮಾಡಿ ಸೆಲೆಬ್ರೇಟ್ ಮಾಡೋಣ, ತುಂಬಾ ಚೆನ್ನಾಗಿರುತ್ತೆ, ಬಿಕಾಸ್ ಸಿಂಬಾಗೂ ಸಹ ಹಂಗೆ ಮಾಡಿದ್ದು ಅಂತ ನಾನು ಸರಿ ಮಾಡೋಣ ಅಂತಾನೆ ಅನ್ಕೊಂಡಿದ್ದೆ. ಬಟ್ ಆಮೇಲೆ ಹಂಗೆ ಅಂತ ಫುಲ್ ಡಿಲೇ ಆಗ್ತಾನೆ ಬಂತು. ಸೊ ಫೈನಲಿ ಇವತ್ತು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಸೊ ತುಂಬಾನೇ ಖುಷಿ ಆಗ್ತಿದೆ ಈ ಡೆಕೋರೇಷನ್ಸ್ ಎಲ್ಲ ನೋಡ್ಬೋದು. ಆ್ಯಂಡ್ ನಾನು ಸ್ವಲ್ಪ ಸ್ವಲ್ಪ ಸ್ಮೂತ್ ಸ್ಟ್ರೈಟ್ ಎಲ್ಲ ಮಾಡಿ ಒಂದು ಡ್ರೆಸ್ನ ಹಾಕೊಂಡಿದ್ದೀನಿ. ಸೊ ಈ ಒಂದು ಡ್ರೆಸ್ಸು ಆಲ್ಮೋಸ್ಟ್ ನೀವು ನಂಬಲ್ಲ, ಒಂದು 6 ಇಯರ್ಸ್ ಏನೋ ಆಗಿದೆ ಡ್ರೆಸ್ನ ತಗೊಂಡು. ಇವತ್ತು ಸೆಕೆಂಡ್ ಟೈಮ್ ಏನೋ ಹಾಕೋತಾ ಇದ್ದೀನಿ. ಸೊ ಈ ಒಂದು ಅಟೈರ್ ನಂದು ಯಾವ ಥರ ನಾನು ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ, ಓಕೆನಾ? ಸೊ ಕೆಲವೊಂದು ಗ್ಲಿಮ್ಸ್ ತಗೊಂಡಿದ್ದೀನಿ. ಲೈಕ್ ನಾ ಫುಲ್ ರೆಡಿ ಆಗಿದ್ದ ಮುಂಚೆ ನಮ್ಮ ಡೇ ಯಾವ ಥರ ಇತ್ತು, ಯಾವ ಥರ ಪ್ರಿಪೇರ್ ಮಾಡ್ತಾ ಇದ್ವಿ, ಹಾಗೂ ಕೆಲವೊಂದು ಗ್ಲಿಮ್ಸ್ ತಗೊಂಡಿದ್ದೀನಿ. ಸೊ ಹೋಗ್ಬಿಟ್ಟು ನೋಡ್ಕೊಂಡು ಬನ್ನಿ. ಆ್ಯಂಡ್ ಇದಾದಮೇಲೆ ಬರ್ಡೇದು ವ್ಲಾಗ್ ಅಂದರೆ ಬರ್ಡೇದು ಕ್ಲಿಪ್ಪಿಂಗ್ಸ್ ಎಲ್ಲ ಬರುತ್ತೆ. ಸೊ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ನಮ್ಮ ಲಡ್ಡು ಮಾದು 6 ಮಂತ್ಸ್ ಬರ್ಡೇನ ಇವಾಗ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಐನೋ ತುಂಬ ಜನ ಕೇಳ್ತೀರಾ, ಬರ್ಡೇ ಮುಗೀತಲ್ವಾ ಹಾಗೆ ಹೀಗೆ ಅಂತ. ಹೌದು, ಬರ್ಡೇ ಒಂದು ಲಡ್ಡು ಮಾದು 27th August ಅಂದರೆ ಅವ್ನು ಹುಟ್ಟಿದ ದಿನ. ಮಂತ್ಲಿ ಅಷ್ಟಾಗಿ ಮಾಡ್ತಾ ಇರಲಿಲ್ಲ. ಸೊ 6 ಮಂತ್ಸ್ ಚೆನ್ನಾಗಿ ಮಾಡಬೇಕು ಅಂತ ಇತ್ತು. ಸೊ 6 ಮಂತ್ಸ್ ಆಲ್ಮೋಸ್ಟ್ ಒಂದು 10-15 ಡೇಸ್ ಡಿಲೇ ಆಯಿತು. ಬಟ್ ನಮ್ಮ ಅತ್ತೆ ಮನೆಗಿದ್ದಾಗ ನಾವು ಇಲ್ಲಿ ಸಹ ಸೆಲೆಬ್ರೇಟ್ ಮಾಡಿದ್ವಿ ಸಿಂಪಲ್ ಆಗಿ. ಸರಿ, ಇನ್ನೊಂದು ಸ್ವಲ್ಪ ಗ್ರ್ಯಾಂಡಾಗೆ ಮಾಡೋಣ ಅಂದ್ಕೊಂಡು, ಬಿಕಾಸ್ ನಮ್ಮ ಸಿಂಬಮ್ಮನ ಸ್ವಲ್ಪ ಗ್ರ್ಯಾಂಡಾಗೆ ಮಾಡಿದ್ವಿ. ಇವೊಂದು ಚೆನ್ನಾಗಿ ಮಾಡೋಣ ಅಂತ ಅಂದ್ಕೊಂಡು ಇವಾಗ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಫ್ರೆಂಡ್ಸ್. ಆ್ಯಂಡ್ ಇವೆಲ್ಲ ಅಕ್ಕನೇ ನನಗೆ ಸರ್ಪ್ರೈಸ್ ಕೊಟ್ಟಿದ್ದು. ಸೊ ಅವ್ಳು ಮಂಡೇಗೆ ಹೋಗಿದ್ಲು ಅವಾಗ. ಅವ್ಳು ಮಂಡೆ ವ್ಲಾಗ್ಸ್ ನೀವು ನೋಡಿರ್ತೀರಾ. ಸೊ ಮಂಡೇಗೆ ಹೋಗಿ ಪ್ರತಿಯೊಬ್ಬರನ್ನು ಕಾಂಟ್ಯಾಕ್ಟ್ ಮಾಡಿ, ಡಿಸೈನ್ಸ್ ಆಗಿರಲಿ ಅಥವಾ ಕೇಕ್ನೇ ಆಗಿರಲಿ, ಪ್ರತಿಯೊಂದನ್ನು ಕಾಂಟ್ಯಾಕ್ಟ್ ಮಾಡಿ ಆನ್ ಟೈಮ್ ಮಾಡೋ ಥರ ಮಾಡಿದ್ಲು. ಆ್ಯಂಡ್ ಅವಳು ಸಹ ಪಾಪ ಅಲ್ಲಿಂದ ಬಂದಿದ್ಲು. ಸೊ ತುಂಬಾ ಖುಷಿಯಾಯಿತು ಈ ಒಂದು ಸರ್ಪ್ರೈಸ್ಗೆ. ಆ್ಯಂಡ್ ಮೋರ್ ಓವರ್, ನನ್ನ ತಂಗಿ ಇದ್ದಿರೋ, ನನ್ನ ಕಸಿನ್ಸ್ ಇದ್ದಿರಲ್ಲ, ಅವ್ರು ಇದ್ದಿದ್ದೆ ಬರ್ಡೇಗೆ ಅಂತ ನಂಗೆ ಗೊತ್ತಿರಲಿಲ್ಲ. ಅವ್ರು ಸುಮ್ಮನೆ ಹಾಗೆ ಇದ್ದಾರೆ, ರಜಾ ಅಂತ ಇದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ ಅವ್ರು ಬರ್ಡೇ ಮುಗಿಸ್ಕೊಂಡೇ ಹೋಗಬೇಕು ಅಂತ ಅಂದ್ಕೊಂಡಿದ್ರು. ಸೊ ಇದು ಒಂದು ಸರ್ಪ್ರೈಸ್ ಇತ್ತು ನನಗೆ, ನಂಗೆ ಅವತ್ತೇ ಎಲ್ಲ ಗೊತ್ತಾಗಿದ್ದು. ಸೊ ತುಂಬಾ ಖುಷಿ ಆಯಿತು ನನಗೆ ಈ ಥರ ವಿಲ್ ಸರ್ಪ್ರೈಸ್ ಎಲ್ಲ. ಲಕ್ಷಿತಿಗೆ ಮಾಡಿದ್ವಿ, ಯಾಕೆ ಮಾಡಿಲ್ಲ? ಅವನಿಗೆ ಎವ್ರಿ ಮಂತ್ ಮಾಡಿದ್ದೀವಿ ನಾವು. ಸೊ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ಆಲ್ಮೋಸ್ಟ್ ಡೆಕೋರೇಷನ್ ಏನು ಕಂಪ್ಲೀಟ್ ಆಯಿತು. ಆ್ಯಂಡ್ ಅಷ್ಟೊತ್ತಿಗೆ ನಮ್ಮ ಅಣ್ಣ, ಅದಕ್ಕೆ ಹಾಗೂ ಮನು ಕೂಡ ಬಂದರು. ಸೊ ತುಂಬಾ ಖುಷಿ ಆಯಿತು, ಬಿಕಾಸ್ ತುಂಬಾ ಶಾರ್ಟ್ ಪೀರಿಯಡ್ ಹೇಳಿದ್ದು, ಇವತ್ತು ಬರ್ಡೇ ಮಾಡ್ತಾ ಇದ್ದೀವಿ ಬನ್ನಿ ಅಷ್ಟೇ ಅಂತ ಹೇಳಿದ್ದು. ಸೊ ಅವ್ರು ಬಂದುಬಿಟ್ಟು, ಅವ್ರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇವ್ರು ಬರ್ತಾರೆ, ಬಿಕಾಸ್ ಮನೆ ದೂರ ಅಲ್ವಾ, ಬರಲ್ಲ ಅಂತಲೇ ಒಂದು ಮೈಂಡಲ್ಲಿ ಇತ್ತು. ಬಟ್ ನಿಜ ಅವ್ರು ಬಂದಕ್ಕೆ ತುಂಬಾ ಖುಷಿ ಆಯಿತು. ಅದೇನು ಗೊತ್ತಾ, ಈ ಥರ ಕಸಿನ್ಸ್ ಎಲ್ಲ ಸೇರಿಕೊಂಡ್ರೆ ಏನೋ ಒಂಥರ ಸೆಲೆಬ್ರೇಷನ್ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಹೋಗುತ್ತೆ, ಏನೋ ಐ ಮೀನ್ ಒಂಥರ ಚಂದ ಇರುತ್ತೆ ಅಂತ ನನ್ನ ಒಂದು ಪಾಯಿಂಟ್ ಆಫ್ ವ್ಯೂ. ಆ್ಯಂಡ್ ಮೋರ್ ಓವರ್, ನಾವೆಲ್ಲ ತುಂಬಾ ಫ್ರೆಂಡ್ಲಿ, ತುಂಬಾ ಜಾಯಲ್. ಸೊ ನಮ್ದ್ರಲ್ಲಿ ಆ ಥರ ಒಂದು ಏನಂದರೆ ಫಾರ್ಮಲ್ ಟಾಕ್ಸ್ ಅವೆಲ್ಲ ಇಲ್ವೇ ಇಲ್ಲ. ತುಂಬಾ ಫ್ರೆಂಡ್ಲಿ ಆಗಿರ್ತೀವಿ, ರೇಗಿಸ್ತೀವಿ, ಕಿತ್ತಾಡ್ತೀವಿ, ಹೊಡಿತೀವಿ ಸಹ. ಸೊ ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಎಂಡಲ್ಲಿ ನಾವು ರೀಲ್ಸ್ ಸಹ ಮಾಡಿದ್ದೀವಿ. ಸೊ ನೀವು ನನಗೆ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತೀರಾ ಅಂತಂದರೆ ಆ ರೀಲ್ಸು ಹಾಕಿದ್ದೀವಿ ಇನ್ಸ್ಟಾಗ್ರಾಮಲ್ಲಿ. ಸೊ ಪ್ಲೀಸ್ ಫಾಲೋ ಮಾಡಿ ಹಾಗೂ ನೋಡಿ, ಓಕೆನಾ? ಡೆಕೋರೇಷನ್ ಮಾಡಿದ್ ಮುಗ್ದು
ಅಷ್ಟೊತ್ತಿಗೆ ಕರೆಂಟು ಸಹ ಹೋಯಿತು. ಸೊ ಒಂದು ಪ್ರಕಾರ ಥ್ಯಾಂಕ್ ಗಾಡ್ ಅಂತಲೇ ಅಂದ್ಕೊಂಡೆ, ಬಿಕಾಸ್ ಬಲೂನ್ಸ್ ಹೋದಕ್ಕೆಲ್ಲ ಅದು ಎಲೆಕ್ಟ್ರಿಕ್ಸ್ ಕರೆಂಟ್ ಬೇಕಲ್ಲ. ಬಟ್ ಥ್ಯಾಂಕ್ಫುಲ್ ಆ ಡೆಕೋರೇಷನ್ ಮುಗ್ದಾಗಿತ್ತು. ಆ್ಯಂಡ್ ಇಲ್ಲಿ ನೋಡ್ಬೋದು ಅರುಣು ಹಾಗೂ ನಮ್ಮ ಅಣ್ಣ ಇಬ್ಬರು ಪಾಪುನ ಆಟ ಆಡಿಸ್ತಾ ಇದ್ರು. ಸೊ ಒಂದು ಪಾಪುನ ಎತ್ಕೊಳ್ಳೋದು ಒಂದು ದೊಡ್ಡ ಕೆಲಸ ಫ್ರೆಂಡ್ಸ್. ಆ್ಯಂಡ್ ಇಲ್ಲಿ ನಮ್ಮ ಲೇಡೀಸ್ ಗ್ರೂಪ್ ಅವರು ಕಿಚನ್ ಒಳಗೆ ಮಜ್ಜಿಗೆ ಎಲ್ಲ ಮಾಡಿ ಕುಡಿತಾವ್ರೆ, ಮಜ್ಜಿಗೆ ಅಂತೆ ಜ್ಯೂಸ್ ಅಂತೆ. ಆ್ಯಂಡ್ ಅಷ್ಟೊತ್ತಿಗೆ ಕರೆಂಟು ಬಂತು ಆ್ಯಂಡ್ ಊಟ ಕೂತ್ಕೊಂಡ್ರು. ಸೊ ನಮ್ಮಮ್ಮ ಆಬ್ವಿಯಸ್ಲಿ ಆಸಮ್ ಕುಕ್ಸ್, ಅವ್ರು ಬಿರಿಯಾನಿ ಮಾಡಿದ್ರು, ಬಿರಿಯಾನಿ ಹಾಗೂ ಮಟನ್ ಸಾಂಬಾರ್. ಸೊ ಕಡಿಮೆನೇ ಮಾಡಿದ್ದು, ಬಿಕಾಸ್ ಬರ್ಡೇ ಸೆಲೆಬ್ರೇಟ್ ಮಾಡ್ತೀವಿ ಅಂತ ಗೊತ್ತು ಅಂದ್ಕೊಂಡೇ ಇರಲಿಲ್ಲ. ಆಲ್ ಆಫ್ ಅ ಸಡನ್ ಎಲ್ಲ ಸರ್ಪ್ರೈಸಿಂಗ್ ಅಂತ ಇತ್ತಲ್ಲ. ಸೊ ಎಷ್ಟು ಪೀಸ್ ಇತ್ತು, ಎಲ್ರಿಗೂ ಒಂದು ಎರಡು ಪೀಸ್ ಹಾಕೊಂಡು ಎಲ್ಲರೂ ಮಟನ್ ಹಾಗೂ ಚಿಕನ್ನ ಚೆನ್ನಾಗಿ ಬಾರಿಸಿದ್ವಿ. ಆ್ಯಂಡ್ ಒಟ್ಟಿಗೆ ಕೂತ್ಕೊಂಡಿದ್ರೆ ತಿನ್ನೋದು ಏನೋ ಒಂಥರ ಮಜಾ ಅಂತ ಹೇಳ್ಬೋದಲ್ವಾ. ಸೊ ನಾವು ಎಷ್ಟೇ ಮುನ್ಸು ಮರೆ ಏನೇ ಬೇಜಾರಿದ್ರಲ್ಲ ಒಬ್ರು ಒಬ್ರ ಮೇಲೆ, ಬಟ್ ಈ ಥರ ಒಂದು ಒಟ್ಟಿಗೆ ಸೇರಿದ್ರಲ್ಲ ಎಲ್ಲನೂ ಹೊರಟೋಗ್ಬಿಡುತ್ತೆ. ಸೊ ಅದೇನೋ ಗೊತ್ತಿಲ್ಲ, ಅಂದರೆ ನನಗೆ ಏನು ಹೇಳಬೇಕು ಅಂತ ಹೆಂಗೆ ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಬಟ್ ಏನೋ ಒಂಥರ ಚೆಂದ ಇರುತ್ತೆ ಎಲ್ಲ ಒಟ್ಟಿಗೆ ಸೇರೋದು, ಊಟ ಮಾಡೋದು, ನಗೋದು, ರೇಗ್ಸೋದು, ಕಾಲು ಎಳಿಯೋದು. ಸೊ ಒಂಥರ ತುಂಬಾ ಖುಷಿ ಕೊಡೋದು, ಒಂಥರ ಸ್ಟ್ರೆಸ್ ಬಸ್ಟರ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಆ್ಯಂಡ್ ಮೋರ್ ಓವರ್, ನಮ್ಮ ಅಪ್ಪ ತುಂಬಾ ಕಡಿಮೆ ಬ್ಲಾಗ್ಸಲ್ಲಿ ಬರೋದು. ನೀವೆಲ್ಲ ಕೇಳ್ತಾ ಇರ್ತೀರ ಯಾಕೆ ಅಪ್ಪನ ಬ್ಲಾಗರ್ ಇನ್ಕ್ಲೂಡ್ ಮಾಡ್ತಾ ಇಲ್ಲ, ಯಾಕೆ ಅವ್ರನ್ನೂ ಕರೆಸಿ ಮಾತಾಡಿಸಿ ಅಂತ. ನಮ್ಮ ಡ್ಯಾಡಿ ನಿಜವಾಗ್ಲೂ ಅವ್ರು ಸಿಕ್ಕಾಪಡೆ ಬಿಸಿ, ಬೆಳಗ್ಗೆ ಹೋದ್ರೆ ಸಂಜೆನೇ ಅವ್ರು ಬರೋದು, ಊಟಕ್ಕೆ ಮಧ್ಯಾಹ್ನ ಊಟಕ್ಕೆ ಅವ್ರು ಸಂಜೆ ಬರ್ತಾರೆ. ಆ್ಯಂಡ್ ನೈಟ್ ಊಟ 2 ಗಂಟೆಗೆ ಮಾಡೋದು ಅವರು. ಬಟ್ ಅವತ್ತು ಲಡ್ಡುಮ್ಮ ಬರ್ಡೇ ಹಾಗೂ ನಮ್ಮ ಮಟನ್ ಮಾಡಿದ್ರಲ್ಲ. ಸೊ ನಮ್ಮ ಫೋನ್ ಮಾಡಿ ಹೇಳಿದ್ರು ಮನೇಲಿ ಮಟನ್ ಮಾಡಿದ್ದೀನಿ ಬಾ ಊಟಕ್ಕೆ ಅಂತ. ಸೊ ಅವಾಗ ನಮ್ಮ ಅಪ್ಪ ಮಟನ್ ಊಟ ಹಾಕಿ ಅಂತ ಬಂದಿದ್ದು ಫ್ರೆಂಡ್ಸ್. ನೀನೇ ಹೋಗ್ಬಾರ್ದು. ಕರ್ಕೊಂಡು ಹೋಗ್ಬೇಡ್ರಿ, ನೀವೇ ತೋರಿಸ್ಕೊಡ್ತಾ ಇದ್ದೀರಾ. ಸೊ ನಮ್ಮ ಸಿಂಬ ಮರಿ ಬಂದ ತಕ್ಷಣ ಅಲ್ಲ ಅರುಣ್ ಅವ್ರು ಹೋದ್ರು ಸಿಂಬ ಮರಿಗೆ ತೋರ್ಸೋಕೆ ಬಲೂನ್ ಡಮ್ ಹೆಂಗ್ ಅನ್ಸೋದು ಅಂತ. ಸೊ ದಟ್ ಕೇಕ್ ಕಟ್ ಮಾಡ್ಬೇಕಾದ್ರೆ ಬಲೂನ್ಸ್ ಇರಬಾರ್ದಲ್ವ ಅದಕ್ಕೇನೆ. ಸೊ ನಿಜ ತುಂಬಾ ಸಿಟ್ಟು ಬರ್ತಾಯಿತ್ತು, ನಾನು ಬೈದೆ ಕೂಡ ಸುಮ್ಮನಿರ್ರಿ ಬಲೂನ್ ಡಮ್ ಅಂತಾನೆ ಅಂತ. ಬಟ್ ಅವ್ರು ಇಲ್ಲ ನಾನು ನೋಡ್ಕೋತೀನಿ ಸುಮ್ಮನಿರು ಅಂತ ಅಂದರು. ಆ್ಯಂಡ್ ಇಲ್ಲಿ ನಮ್ಮ ಬರ್ಡೇ ಬಾಯ್ ನಮ್ಮ ಲಡ್ಡು ಮಾ ನಮ್ಮ ಅಗಸ್ತ್ಯನ ರೆಡಿ ಆಗ್ತಾ ಇದ್ರು. ಸೊ ಬರ್ಡೇ ದಿವಸ ಇರುತ್ತೆ ಅಲ್ಲ ಮಕ್ಕಳು ಯಾವತ್ತೂ ಕ್ರ್ಯಾಂಕಿ ಆಗಲ್ಲ. ಬಟ್ ಬರ್ಡೇ ಟೈಮಲ್ಲಿ ಏನಾದರೂ ಒಂದು ಈವೆಂಟ್ ಟೈಮಲ್ಲಿ ಪಕ್ಕ ಕ್ರ್ಯಾಂಕಿ ಆಗಲೇಬೇಕು, ಅಳಲೇಬೇಕು. ಸೊ ಅವನು ಸಹ ಅದನ್ನೇ ಮಾಡ್ತಾ ಇದ್ದ, ಸ್ವಲ್ಪ ಬಟ್ಟೆಗಳು ಹಾಕೋಕ್ಕೆಲ್ಲ ಫುಲ್ ಇದು ಮಾಡ್ತಾ ಇದ್ದ. ಬಟ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ಈ ಒಂದು ಶರ್ಟ್ ಸಹ ಅಕ್ಕ ನಂಗೆ ಆಲ್ಮೋಸ್ಟ 2-3 ಮಂತ್ಸ್ ಮುಂಚೆ ಕೊಟ್ಟಿದ್ದು ಲಡ್ಡು ದೊಡ್ಡೋನಾದ್ಮೇಲೆ ಹಾಕು ಅಂತ. ಆ್ಯಂಡ್ ಇಲ್ಲಿ ಬಂದು ಎಲ್ಲರವ್ರ ಫೋನ್ ನೋಡ್ತಾವ್ರೆ, ನಮ್ಮ ಸಿಂಬ ಮರಿ ಇಲ್ಲಿ ನೋಡಿ ಆಡ್ತಾವನೆ ಹಾಗೂ ನಮ್ಮ ಮಮ್ಮಿ ಮುದಿನಾಗಿ ತಿನ್ನಿಸ್ತಾವ್ರೆ ಫ್ರೆಂಡ್ಸ್. ಆ್ಯಂಡ್ ಇವಾಗ ನಾನು ನಿಮಗೆ ತೋರಿಸ್ತಿರೋದು ನಮ್ಮ ಬರ್ಡೇ ಡೆಕೋರೇಷನು. ಸೊ ತುಂಬಾ ಚೆನ್ನಾಗಿತ್ತು ಬರ್ಡೇ ಡೆಕೋರೇಷನ್, ಹಾಗೂ ಬಲೂನ್ಸ್ಗಳು ತುಂಬಾ ಕಲರ್ಫುಲ್ ಆಗಿತ್ತು. ಸೊ ತುಂಬಾ ಇಷ್ಟ ಆಯಿತು. ನಾನು ಕಂಪ್ಲೀಟಾಗಿ ಇನ್ನೊಂದು ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ, ಲೈಟ್ಸ್ ಎಲ್ಲ ಆಫ್ ಮಾಡಿ ನಾನು ಆಮೇಲೆ ಆ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡ್ತೀನಿ, ಓಕೆನಾ. ಆ್ಯಂಡ್ ಫ್ರೆಂಡ್ಸ್, ಇವಾಗ ನೀವು ನೋಡ್ಬೋದು ನಮ್ಮ ಅತ್ತೆ ಹಾಗೂ ರಮ್ಯಾಗ ಕೂಡ ಬಂದರು. ಸೊ ಮಾವ ಬರೋಕ್ಕಾಗಿಲ್ಲ ಬಿಕಾಸ್ ಸ್ವಲ್ಪ ಬೇರೆ ಕಡೆ ಕೆಲಸ ಆಯಿತು ಅಂತ. ಸೊ ತುಂಬಾ ಖುಷಿ ಆಯಿತು ಬಂದಿದ್ದಕ್ಕೆ. ಇವ್ರಿಗೂ ಸಹ ಬರೀ ಫೋನ್ ಮಾಡಿ ಹೇಳಿದ ಅಷ್ಟೇ, ಆಂಟಿ ಬರ್ಡೇ ಇದೆ ಬನ್ನಿ ಮಿಸ್ ಮಾಡಬೇಡಿ ಅಂತ. ತುಂಬ ನನಗೆ ಸರ್ಪ್ರೈಸ್ ಆಗಿತ್ತು, ಮುಂಚೆ ಹೇಳೋಕ್ಕಾಗಿರಲಿಲ್ಲ. ಸರಿ ನಮ್ಮ ಬರ್ತೀನಿ ಅಂತ ಅಂದ್ಕೊಂಡು ಅಂದು ಆಲ್ಮೋಸ್ಟ್ ಒಂದು 2 ಅವರ್ಸ್ಗೆಲ್ಲ ಮನೆಗೆ ಬಂದರು. ಸೆಕ್ ಮನೆ ಹತ್ತಿರ ಇರೋದು ಅಡ್ವಾಂಟೇಜ್ ಇದೇನೆ, ಫೋನ್ ಮಾಡಿದ ತಕ್ಷಣ ಹೋಗ್ಬೋದು ಬರ್ಬೋದು. ಸೊ ಒಂಥರ ಚೆನ್ನಾಗಿರುತ್ತೆ ಅಲ್ವಾ. ಮಲಗಿದ್ದೆ ಇಲ್ಲ, ಬಂದು ಎಬ್ಬಿಸ್ತಾವ್ರೆ ಇವರೇ, ಎದಲಪ್ಪ ಎದಲಪ್ಪ ಆಗ್ತಿದ್ದೆ ಎದಲಪ್ಪ ಅಂತ ಹಂಗ ನಿದ್ದೆ ಮಾಡ್ತಾರೆ ಜೋಲಿ.
ಸೊ ಫ್ರೆಂಡ್ಸ್, ಇದು ಬಂದು ನಮ್ಮ ಲಡ್ಡು ಮಾದು 6 months ಬರ್ಡೇ ಕೇಕ್. ಆಯ್ನು ತುಂಬಾ ಜನ ಕೇಳ್ತೀರಾ, ಲಕ್ಷ್ಮಿ ಅವರೇ ಯಾಕೆ ಈ ತರ ಕೇಕ್ ತಗೊಂಡ್ರಿ, 6 months ಬರ್ಡೇ ಥೀಮ್ ಅಲ್ಲಿ ತಗೋಬೇಕಿತ್ತಲ್ಲ ಅಂತ. ಬಟ್ ಆ ತರ ಕೇಕ್ ಎಲ್ಲ ಒಂದು 2-3 ದಿವಸ ಮುಂಚೆನೆ ಆರ್ಡರ್ ಕೊಡಬೇಕು. ಸೊ ಇದು ತಕ್ಷಣ ಪ್ಲಾನ್ ಲೈಕ್ ಸಡನ್ ಪ್ಲಾನ್ ಇದ್ರಿಂದ ನಾವು ಆರ್ಡರ್ ಲೈಕ್ ಆನ್ಲೈನ್ ಅಲ್ಲಿ ಆರ್ಡರ್ ಮಾಡಿದ್ದು ಫ್ರೆಂಡ್ಸ್. ಬಟ್ ತುಂಬಾ ಚೆನ್ನಾಗಿತ್ತು, ಡಿಸೈನ್ ಆಗಿರ್ಲಿ ಹಾಗೂ ಟೇಸ್ಟ್ ಮಾತ್ರ ಸಕ್ಕತ್ತಾಗಿತ್ತು. ಸೊ ಕೇಕ್ ರೆಡಿ ಆಗಿದೆ, ಫೈನಲಿ ರೆಡಿ ಆಯ್ತು. ಬನ್ನಿ 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 ಏನ್ ಮಗ್ನೆ ಕವರ್ ಆಗಿ ಕವರ್ ಆಗಿ ಫ್ರೆಂಡ್ಸ್. ಸೊ ನಮ್ಮ ಲಡ್ಡು ಮಾದು ಬರ್ತ್ಡೇ ಸೆಲೆಬ್ರೇಷನ್ ಆಯಿತು ಆ್ಯಂಡ್ ಇವಾಗ ಕೇಕ್ ತಿನ್ನೋ ಸಮಯ. ಸೊ ಈವನ್ ಏನು ಗೊತ್ತಾ, ಕೇಕ್ ಅಂದ್ರೆ ನಿಜವಾಗ್ಲೂ ತುಂಬಾ ಸಕ್ಕತ್ತಾಗಿತ್ತು. ಬಟ್ ಆ ಕೇಕ್ಗಿಂತ ಜಾಸ್ತಿ ಆ ಸೌಟ್ ಐ ಮೀನ್ ಆ ಚಾಕು ಏನು ಕೊಟ್ಟಿದ್ರಲ್ಲ, ಆ ಚಾಕು ಇನ್ನೂ ಚೆನ್ನಾಗಿತ್ತು. ಬಿಕಾಸ್ ಅದು ಚಾಕು ಕಮ್ ಸೌಟ್ ಥರ, ಚಾಕು ಕಮ್ ಸ್ಪ್ಯಾಚುಲಾ ಅಂತ ಕರಿತೀವಲ್ಲ ಅದು, ಅದನ್ನ ಕಟ್ಟು ಮಾಡ್ಬೋದು. ಹಾಗೆ ಅದರಿಂದಲೇ ನಾವು ಸರ್ವ್ ಮಾಡ್ಬೋದು ಫ್ರೆಂಡ್ಸ್. ಸೊ ಆಲ್ಮೋಸ್ಟ್ ಬರ್ಡೇ ಮುಗೀತು, ಬಟ್ ನಾನು ಇನ್ನೂ ಆ ಚಾಕು ಕಮ್ ಸೌಟ್ನ ಮಡಗಿದ್ದೀನಿ. ಬಿಕಾಸ್ ತುಂಬ ಚೆನ್ನಾಗಿದೆ, ನಾನು ಬಿಸಾಕಕ್ಕೆ ಮನ್ಸು ಬರಲ್ಲ. ಹಾಗೆ ಕೇಕ್ ಕಟ್ ಮಾಡ್ಕೊಂಡು ಕಟ್ ಮಾಡ್ಕೊಂಡು ನಾನು ಕೆಲವೊಂದು ಚಿಪ್ಸ್ನ ತಿಂತೀನಿ ಫ್ರೆಂಡ್ಸ್. ಸೊ ನಂಗೆ ಇದು ಗೊತ್ತು, ತುಂಬ ಒಳ್ಳೆ ಕೇಳಿದ್ರೆ ಲಕ್ಷ್ಮಿ ನೀವು ಯಾವ ಸೀಮೆ ಬಾಣ್ತಿ, ನೀವು ಆ ಚಿಪ್ಸ್ ಎಲ್ಲ ತಿಂತೀರಾ ಹಾಗೆ ಹೀಗೆ ಅಂತ. ಬಟ್ ನಾನು ಏನು ಗೊತ್ತಾ, ಒನ್ಸ್ ಅನ್ ಅವೆಲ್ಲ ತಿಂದರೆ ತಪ್ಪೇನೂ ಇಲ್ಲ ಫ್ರೆಂಡ್ಸ್. ಆ್ಯಂಡ್ ಏನು ಗೊತ್ತಾ, ಅದು ನಾನು ತಿನ್ಬೇಕ್ರೆ ಕ್ಯಾಮ್ರಾ ಬಂದ್ಬಿಡುತ್ತೆ. ಸೊ ಅದನ್ನ ಕಟ್ ಮಾಡೋಕ್ಕೂ ಆಗಲ್ಲ ಅಥವಾ ಮಡಗಕ್ಕೂ ಆಗಲ್ಲ. ಸೊ ಆ ಥರ ಸಿಚುವೇಶನ್ ಬರುತ್ತೆ. ಬಟ್ ನಾನು ಯಾವ ಥರ ಇದ್ದೀನಿ, ನನ್ನ ಡೈಲಿ ರೂಟೀನ್ ಲೈಫಲ್ಲಿ ಅದೇ ನಾನು ತೋರಿಸೋದು ಫ್ರೆಂಡ್ಸ್. ನಾನು ಎಲ್ಲ ಬರೀ ಒಳ್ಳೆತನ ತೋರಿಸ್ಬಿಟ್ಟು ಅಥವಾ ನೆಗೆಟಿವ್ ಸೈಡ್ನ ಹೈಡ್ ಮಾಡೋದಂಗೆ ಆ ಥರ ಏನು ಗೊತ್ತಿಲ್ಲ, ನಂಗೆ ಅದು ಬರೋದು ಇಲ್ಲ. ನ್ಯಾಚುರಾಗಿ ಏನಿದೆ ಅದೇ ನಾನು ನಿಮಗೆ ತೋರಿಸೋದು. ಸೊ ಆ್ಯಕ್ಚುಲಿ ಏನು ಗೊತ್ತಾ, ನಂಗೆ ಅಕ್ಕ ಹೇಳಿದ್ರು ಜೀಜು ಕೇಕ್ ಕೊಡಬೇಡ ಕಣೆ, ಅವ್ರು ತಿನ್ನಲ್ಲ ಅಂತ. ಬಿಕಾಸ್ ಅವರು ಡಯಟ್ ಮಾಡ್ತಾ ಇದ್ದಾರೆ ಅಂತ. ಬಟ್ ನಾನು ಇಲ್ಲ ಇಲ್ಲ, ಲಡ್ಡು ಬಡೆ ಕೇಕ್ ಅಲ್ಲ ತಿಂತಾರೆ ಅಂತ ಅಂದ್ಕೊಂಡು ತಗೊಂಡು. ಬಟ್ ಜೀಜು ಸುಮ್ಮನೆ ಟೇಸ್ಟ್ ಮಾಡಿದ್ರು ಅಷ್ಟೇ, ಬೇಡಮ್ಮ ಅಂತ ಹೇಳಿದ್ರು. ಸರಿ ಆಯಿತು ಅಂದರೆ ನಾವೇ ತಿನ್ಕೊಂಡ್ವಿ ಕೇಕು. ಆ್ಯಂಡ್ ಎಸ್, ನಾನು ಸ್ವಲ್ಪನೇ ತಿಂದಿದ್ದು, ಜಾಸ್ತಿ ತಿನ್ನಕ್ಕೆ ಹೋಗಿಲ್ಲ. ಫ್ರೆಂಡ್ಸ್, ಇದು ಬಂದು ಲಡ್ಡುಮಾಗೆ ಅವರ ಅತ್ತೆ ಹಾಗೂ ಅವರ ಅಜ್ಜಿ ಕೊಟ್ಟಿದ್ದಂಥ ಬರ್ಡೇ ಗಿಫ್ಟು. ಸೊ ತುಂಬಾ ಚೆನ್ನಾಗಿತ್ತು ಈ ಒಂದು ಬಟ್ಟೆ, ಲೈಕ್ ಕಲರ್ ತುಂಬ ಚೆನ್ನಾಗಿತ್ತು, ಗ್ರೀನ್ ಹಾಗೂ ಈ ಥರ ಒಂದು ಬ್ಲೂ ಟೈಪಲ್ಲಿ ಟೀ ಶರ್ಟು. ಆ್ಯಂಡ್ ನಮ್ಮ ಅದಕ್ಕೆ ಅಂದರೆ ಬಿಂದು ಅವ್ರು ಕೂಡ ಕೊಟ್ಟಿದ್ದು, ಬಟ್ ಅವಾಗ ನಾನು ರೆಕಾರ್ಡ್ ಮಾಡೋಕ್ಕೆ ಆಗಿಲ್ಲ. ಸೊ ಅದಕ್ಕೆ ನಂತರ ಆ ಕ್ಲಿಪ್ಪಿಂಗ್ಸ್ ಇಲ್ಲ. ಸೊ ತುಂಬ ಖುಷಿ ಆಯಿತು, ಈ ಒಂದು ಗಿಫ್ಟ್ಸ್ಗೂ ಖುಷಿ ಆಯಿತು, ಗಿಫ್ಟ್ಗಿಂತ ಜಾಸ್ತಿ ಒಂದು ಶಾರ್ಟ್ ನೋಟೀಸಲ್ಲಿ ಅವ್ರು ಬಂದ್ರಲ್ಲ. ಸೊ ಅದು ಜಾಸ್ತಿ ಖುಷಿ ಆಯಿತು. ಆ್ಯಂಡ್ ಇವಾಗ ಬರ್ಡೇ ಕೇಕ್ಸ್ ಆಯಿತು, ತಿದ್ದಿದ್ದಾಯಿತು, ಎಲ್ಲ ಆಯಿತು. ಇವಾಗ ಸ್ವಲ್ಪ ಫೋಟೋಶೂಟ್ ಮಾಡ್ತಾ ಇದ್ದೀವಿ, ಬಿಕಾಸ್ ಎಲ್ಲ ಮಕ್ಕಳೆಲ್ಲ ಸೇರ್ಕೊಂಡು ನಾ ಡೆಕೋರೇಷನ್ನ ಹಾಳು ಮಾಡ್ತಾ ಇದ್ರು, ಇನ್ನೂ ಹಾಳಾಗಿಂತ ಮುಂಚೆ ಸ್ವಲ್ಪ ಫೋಟೋಸ್ ತೆಗೆಯೋಣ ಅಂತ ನಾನು ಅಕ್ಕ ಸಾಹಸಪಟ್ಟು ಫೋಟೋಸ್ನ ತೆಗಿತಾ ಇದ್ದೀವಿ. ಸೊ ಕೆಲವೊಂದು ಬಿಹೈಂಡ್ ದ ಸೀನ್ಸ್ ಅಥವಾ ರಾ ಮೂಮೆಂಟ್ಸ್ ಸ್ವಲ್ಪ ಗ್ಲಿಂಪ್ಸ್ನ ಹಾಕಿದ್ದೀನಿ, ಬೇಕಾದ್ರೆ ನೋಡಿ ಆ್ಯಂಡ್ ಎಂಜಾಯ್ ಮಾಡಿ. ಲಕ್ಷಿ, ಯು ಲೈಕ್ ಲಡ್ಡು? ವಾಟ್ ಈಸ್ ಲಡ್ಡೂಸ್ ನೇಮ್? ಏ, ವಾಟ್ ಈಸ್ ಲಡ್ಡೂಸ್ ನೇಮ್? ಏ,
ಡೆಕೋರೇಷನ್ಸ್ ರೀಲ್ಸ್ ಎಲ್ಲ ಮಾಡಿದ್ದಾಯ್ತು ಆಬ್ವಿಯಸ್ಲಿ, ಬಿಕಾಸ್ ಅಷ್ಟೊಂದ್ರ ರೆಡಿ ಆಗಿ ಡೆಕೋರೇಷನ್ಸ್ ಎಲ್ಲ ಮಾಡಿಸ್ಕೊಂಡು ಎಲ್ಲ ಜನಗಳೆಲ್ಲ ಸೇರ್ಕೊಂಡು ರೀಲ್ಸ್ ಹಾಗೂ ಫೋಟೋಸ್ ಮಾಡಿದ್ರೆ ಹೇಗೆ ಅಲ್ವಾ, ದಾಟ್ ಇಸ್ ಮಸ್ಟ್ ಅಂತಾನೆ ಹೇಳಬೇಕು. ಅಂಡ್ ಇವಾಗ ಟ್ರೆಂಡಿಂಗ್ ಕೂಡ ನಡೀತಾ ಇದೆ ಆ ಒಂದು ಸಾಂಗ್ ಮನ್ಸು ಒಳ್ಳೇದು ಮಾಡಿದ್ರೆ ಅಂತ. ಸೊ ಅದನ್ನೇ ಮಾಡ್ತಾ ಇದ್ವಿ ಫ್ರೆಂಡ್ಸ್. ಅಂಡ್ ಇಲ್ಲಿ ನೋಡಿಬಿಟ್ರೆ ಮಮ್ಮಿ ಎಲ್ಲ ದೋಸೆ ಹಾಗೂ ಪಾವ್ ಭಾಜಿ ಪಿಜ್ಜಾ ಎಲ್ಲ ಕೊಟ್ಟು ಕಳಿಸಿದ್ರು. ಸೊ ಅದನ್ನೇ ಇವಾಗ ಎಲ್ರಿಗೂ ಸರ್ವ್ ಮಾಡ್ತಾ ಇದ್ದೀನಿ. ಸುಮ್ಮನೆ ಒಂಥರ ಸ್ನ್ಯಾಕ್ಸ್ ಥರ, ಅದಾದ್ಮೇಲೆ ಊಟ ಮಾಡೋಣ ಅಂತ. ನೀವು ನೋಡ್ಕೊಂಡು ಒಂದು ಸಬ್ಸ್ಕ್ರೈಬರ್ ಬಂದಿದ್ರು ಪ್ರಿಯಾಂಕಾ ಅಂತ, ನಿಮಗೆ ತುಂಬಾ ತುಂಬಾ ಕೇಳಿದೆ ಅಂತ ಹೇಳಿದ್ರು. ಥ್ಯಾಂಕ್ ಯು ಸೋ ಮಚ್. ಇದು ಓವರ್ ಆಕ್ಟಿಂಗ್ ನಮ್ಮ ರಚದು. ಅಂಡ್ ತುಂಬಾ ಖುಷಿ ಆಗ್ತದೆ, ನಮ್ ಕಸಿನ್ ಇನ್ವಾನ್ಸ್ ಅಲ್ಲಿ ನಾವೆಲ್ಲ ಸೇರ್ಕೊಂಡಿದೀವಿ. ಯಾವಾಗ ಬಂದಿಲ್ಲ ನೀವು? ಲಡ್ಡು ನಾಮಕೆ ಐವತ್ ಟೂ ಮಂತ್ಸ್ ಆಯ್ತು ಇವಾಗ ಬಂದಿದ್ದಾರೆ. ಅವ್ರು ಬಂದಾಗೆಲ್ಲ ನಾವು ರೀಲ್ಸ್ ಕಂಪಲ್ಸರಿ ಮಾಡ್ತೀವಿ. ಅದೇ ರೀಲ್ಸ್ ಗ್ಯಾಂಗು ಕಸಿನ್ಸ್ ಕೂಡ ಸೇರ್ಕೊಂಡಿದ್ದಾರೆ. ಸಾನಿ ಅಂತೆ, ಸಾನಿ ಹಾಯ್. ಇನ್ನೊಬ್ರು ಇದ್ದಾನೆ, ಅವ್ರು ಬರ್ತಾ ಇಲ್ಲ. ಏ ಹಾಯ್ ಇನ್ನು ಅವಳು ಸ್ವಲ್ಪ ನಾಚಿಕೆ. ಲಕ್ಷಿತ್ ಮನ್ಸು ಎರಡಕ್ಕೆ ಹಾಕೊಡ್ತಾ ಇದೀವಿ. ನಮ್ಮ ಅಣ್ಣ ಸೊ ಅದೇ ಹೇಳ್ತಿದ್ದ ಬೀಡ ಬೀಡ ತಂದಿದ್ದು. ಸೊ ಹಾಕೊಂಡ್ವಿ ಇವತ್ತು ಮಟನ್ ಊಟ ಅಲ್ಲ, ಸೊ ಮಸ್ತ್ ತಿಂದ್ವಿ. ಅಂಡ್ ಇವಾಗ ರೀಲ್ಸ್ ಮಾಡ್ತಾ ಇದೀವಿ. ಮನ್ಸು ಒಳ್ಳೇದ್ ಮಾಡಿದ್ರೆ ದೇವ್ರು ಏನಂತೀರಾ? ರೆಕಾರ್ಡ್ ಆಗ್ತಿದ್ಯಾ? ಓಕೆ ಫ್ರೆಂಡ್ಸ್, ಸೊ ಇವಾಗ ನಾವೆಲ್ಲರೂ ಸೇರ್ಕೊಂಡು ಒಂದ್ ಲೈನ್ ಹೇಳ್ತೀವಿ.